ದರ್ಶನ್ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆ, ಮಗನ ಬಂಧನ, ತಂದೆಗೆ ತಂತು ಸಾವು, ತಂದೆ ಸಾವಿಗೆ ಕಾರಣ ಮಗ. ಚಿತ್ರದುರ್ಗದ ರೇಣುಕ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಕೂಡ ಒಳಗವ್ರೆ. ಅವ್ರ ಜೊತೆ ಜೊತೆಗೆ ಏನಂತೀರ ನೀವು, ಅವರೊಂದು ಗ್ಯಾಂಗ್ ಇತ್ತಲ್ಲ, ಆ ಗ್ಯಾಂಗ್ನ ಓರ್ವ ವ್ಯಕ್ತಿಯ ತಂದೆ ಸಾವನ್ನಪ್ಪಿದ್ದಾರೆ. ಯಾಕಪ್ಪ? ಇಲ್ಲಪ್ಪ, ಮಗನ ಒಂದು ಬಂಧನ ಆಗೈತೆ, ಅದಕ್ಕಾಗಿಯೇ ತಂದೆ ಸಾವನ್ನಪ್ಪಿದ್ದಾರೆ. ಯಾರದು, ಏನು ಸುದ್ದಿ, ನೋಡ್ಕೊಂಬರೋಣ ಬನ್ನಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಗುರುವಾರ ಚಿತ್ರದುರ್ಗದ ಅನು ಅಲಿಯಾಸ್ ಅನುಕುಮಾರ್ ಗುರುವಾರ ಪೊಲೀಸರಿಗೆ ಶರಣಾಗಿದ್ದಾನೆ. ಅನುಕುಮಾರ್ ಬಂಧನದ ವಿಚಾರ ತಿಳಿಯುತ್ತಿದ್ದಂತೆಯೇ ಅವರ ತಂದೆ ಚಂದ್ರಪ್ಪ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಹಿ ನೀರ್ ಹೊಂಡ ಏರಿಯಾದ ಅನುಕುಮಾರ್ 7ನೇ ಆರೋಪಿಯಾಗಿದ್ದ. ಮನೆ ಮಗ ಬಂಧನವಾದ ಸುದ್ದಿ ಕೇಳಿ 55 ವರ್ಷದ ಚಂದ್ರಪ್ಪಗೆ ಲೋ BP ಉಂಟಾಗಿದ್ದು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಮಗ ಜೈಲು ಪಾಲು, ಮತ್ತೊಂದು ಕಡೆ ಮನೆಯ ಹಿರಿಯನ ಸಾವು. ಅನುಕುಮಾರ್ ಆಟೋ ಚಾಲಕನಾಗಿದ್ದು ರೇಣುಕಾ ಸ್ವಾಮಿಯನ್ನು ಆಟೋದಲ್ಲಿ ಕರೆದುಕೊಂಡು ಹೋಗಿದ್ದ ಎನ್ನಲಾಗ್ತಾ ಇದೆ. ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದ ರಾಘವೇಂದ್ರ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿಯನ್ನು ತನ್ನ ಆಟೋದಲ್ಲಿ ಕರೆದುಕೊಂಡು ಪೆಟ್ರೋಲ್ ಬಂಕ್ಗೆ ಕರೆದುಕೊಂಡು ಬಂದಿದ್ದಂತೆ. ದರ್ಶನ್ರನ್ನು ನೋಡಬಹುದು ಎಂದು ಪುಸಲಾಯಿಸಿ ಸ್ಕೂಟರ್ನಲ್ಲಿ ಹೋಗುತ್ತಿದ್ದವನನ್ನು ತನ್ನ ಆಟೋದಲ್ಲೇ ಕರೆದುಕೊಂಡು ಬಂದಿದ್ದ ಈತ. ಅಲ್ಲಿಂದ ರವಿ ಎಂಬಾತನ ಬಾಡಿಗೆ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತಂದವರು ಇವರೇ. ಅನುಕುಮಾರ್ ಕಳೆದ 1 ವಾರದಿಂದ ಮನೆಗೆ ಬಂದಿಲ್ಲ. ನಮ್ಮ ಮಗನಿಗೆ ಏನೂ ಗೊತ್ತಿಲ್ಲ. ನಮಗೆ ದೇವರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದ. ಯಾರು ಕರೆದುಕೊಂಡು ಹೋಗಿ ಮೋಸ ಮಾಡಿದ್ದಾರೆ. ಅವನು ನಮ್ಮ ಮನೆಯನ್ನು ನೋಡಿಕೊಳ್ಳುವಂತಹ ಏಕೈಕ ಸ್ತಂಭ. ಇವಾಗ ತುಂಬ ಕಷ್ಟ ಆಗ್ತಾ ಇದೆ. ಅವನಿಂದಲೇ ಮನೆ ನಡೆಯುತ್ತಿತ್ತು ಎಂದು ಅವ್ರ ತಂದೆ ಅಂಗಲಾಚಿ ಪೊಲೀಸರ ಹತ್ರ ಬೇಡ್ಕಂತ ಇದ್ದರು. ಮಗನ ಬಂಧನದ ಸುದ್ದಿಯಲ್ಲೇ ಆಘಾತದಿಂದ ಮಾತನಾಡಿದ್ದರು ಅವರು. ಇದೀಗ ಅದೇ ನೋವಿನಲ್ಲೇ ತಂದೆ ಚಂದ್ರಪ್ಪ ಸಾವನ್ನಪ್ಪಿರುವುದು ತುಂಬ ದುಃಖಕರವಾದಂತಹ ವಿಚಾರವಾಗಿದೆ. ಊಟ ಮಾಡಿಲ್ಲ, ನೋಡಕ್ಕಾಗಲ್ಲ ನಮ್ಮಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಅಭಿಮಾನಿ ಅಭಿಮಾನಿ, ಅಯ್ಯೋ ಡಿ ಬಾಸ್ ಹೇಳೋವ್ರೇ, ಅಯ್ಯೋ ನಮ್ಮ ಅಣ್ಣ ಹೇಳೋವನೇ ಅಂತ ಹೇಳಿ ಮಾಡಿರೋ ಕೆಲಸಕ್ಕೆ ತಂದಿನ ಕಳ್ಕೊಂಡ ಮನುಷ್ಯ ಇಲ್ಲ. ಇದು ಒಂದು ರೀತಿ ಏನಂತೀರ ನೀವು, ದೊಡ್ಡ ವಿಡಂಬನಾತ್ಮಕವಾದಂತಹ ಸನ್ನಿವೇಶಗಳಿವು. ಯಾಕೆ ಈ ಮಾತುಗಳನ್ನು ನಾನು ಹೇಳ್ತಿದ್ದೀನಿ ಅಂತಂತಂದರೆ, ಯಾರನ್ನೋ ಮೆಚ್ಚಕ್ಕೋಗಿ ಮನೆಯವ್ರನ್ನ ಬೀದಿಪಾಲು ಮಾಡಲಾಗ್ತಾ ಇದೆ. ಮನೆಯವರನ್ನು ಬೀದಿಪಾಲು ಮಾಡ್ತಾರೆ, ಯಾರನ್ನ ಮೆಚ್ಚಿ ಏನು ಉಪಯೋಗ ಇಲ್ಲ ರೀ. ಏನಾಗತ್ತಪ್ಪ, ಅವನು ಭೇಟಿ ಆದರೆ ನಿಮಗೇನಾದರೂ 1 ಕೋಟಿ ದುಡ್ಡು ಸಿಗ್ತಿತ್ತ ಏನು? ಇಲ್ವಲ್ಲ. ಅಭಿಮಾನಿ ಅಷ್ಟೇ ಅಲ್ವಾ, ಅಭಿಮಾನ ಮನಸ್ಸಲ್ಲೈತಲ್ಲ. ಅಭಿಮಾನ ಹೆಂಗಿರಬೇಕು, ಚಿತ್ರ ಬಂದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ, ಇಲ್ಲಪ್ಪ ಅಂದರೆ ಫಸ್ಟ್ ಡೇ ಫುಲ್ ಅವ್ರ ಸಿನಿಮಾ ನೋಡಿ ದುಡ್ಡು ಖರ್ಚು ಮಾಡಿ, ಸಮಸ್ಯೆ ಇಲ್ಲ. ಆದರೆ ಇವಾಗ ನೋಡಿ, ಆಘಾತಕಾರಿಯಾದಂತಹ ವಿಷಯ ಹೊರಬಂದಿದೆ. ತಂದೆನ ಕಳ್ಕೊಂಡಿದ್ದೀರಾ, ಅದು ಏನಕ್ಕೆ? ಅಭಿಮಾನಕ್ಕೆ. ಸೊ ಅಭಿಮಾನಿಗಳು ಅಂಧರಾಗಿ, ಅಂದರೆ ಅಂಧಭಕ್ತಿಯಲ್ಲಿ, ಇಲ್ಲಪ್ಪ ನಮ್ಮ ಅಣ್ಣ ಹೇಳೋವನೆ, ನಮ್ಮ ದೇವರು ಹೇಳೋವನೆ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಮನೆ ಏನಂತೀರ ನೀವು, ಉಸಾಬರಿಯನ್ನು ಬಿಟ್ಟು
ಬೇರೆಯವರು ಉಸಾಬರಿ ಮಾಡಿದ್ರೆ ಹೀಗೆ ಆಗುತ್ತೆ. ಸೊ ಅವ್ರ ತಂದೆಯವ್ರು ತೀರ್ಕೊಂಡಿದ್ದಾರೆ, ನಾನು ಈ ಮಾತು ಮಾತಾಡಬಾರ್ದು. ಆದರೂ ಕೂಡ ಸ್ವಲ್ಪ ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಮನೆಯವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ರೆ ಎಲ್ರಿಗೂ ಒಂದು ಏನಂತೀರ ನೀವು, ಒಳ್ಳೆಯ ಕೆಲಸಗಳು ಹೊರಬರುತ್ತೆ. ಏನಂತೀರ ವೀಕ್ಷಕರೇ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಮಾಡಿ.